ಏನ್ ನಿನ್ನ ಹೆಸರು? ಜಗನ್ನಾಥ್. ನಿಮ್ಮ ತಂದೆ ಹೆಸರು? ರಾಮನಾಥ್. ಎಷ್ಟು ವರ್ಷ ಸಜಾ? 10 ವರ್ಷ. ಓ, 10 ಇಯರ್ಸ್. ಹಾ, ಮರ್ಡರ್ ಕೇಸು. ಹ್ಮ್, ಏ ಇವನ್ನ ಸರಿಯಾಗಿ ಸರ್ಚ್ ಮಾಡಿ ಒಳಗೆ ಕರ್ಕೊಂಡು ಹೋಗ್ರಯ್ಯ. ಶ್ರೀನಾಥ. ಎಸ್ ಸರ್. ಹೈಟು ವೆಯ್ಟು ಚೆಸ್ಟ್ ಎಲ್ಲ ಬರೋಬ್ಬರಿ ಚೆಕ್ ಮಾಡಿಸಿದ್ದೆ ಹೌದಲ್ಲ? ಎಲ್ಲ ಚೆಕ್ ಮಾಡಿಸಿದ್ದೀನಿ ಸರ್. ಭಾರಿ ಕಟ್ಮಸ್ತ ಆಗದನ. ಸೆಕ್ಯೂರಿಟಿ ಬಂದೋಬಸ್ತ ಆಗಿರ್ಬೇಕು. ಏ ಮಗನ, ಮಾಜಿ ಅಂತ ಹಂಗ ಸೀದಾ ಕರ್ಕೊಂಡು ಹೊಂಟೇನ? ಹಂಗ ಹೋಗುವಾಗ ತಟ್ಟಿ ಲೋಟ ಚೆರ್ಗಿ ಬೆಡ್ಶೀಟ್ ಕೊಡ್ಸಿ ಹಂಗ ಕರ್ದೋ ಈ ಮಗನ. ಯುವರ್ ಆನರ್, ಜಗನ್ನಾಥ್ ಗಿದ್ದ ರೋಷ ನೋವಿನಿಂದ ಖೈದಿ ತ್ಯಾಗರಾಜ್ ಹೊಡೆದಿದ್ದೇನೋ ನಿಜ. ಅದರಿಂದಲೇ ಅವನು ಸತ್ತಿದ್ದಾನೆ ಅನ್ನೋದನ್ನ ನಂಬೋದಕ್ಕೆ ಸಾಧ್ಯವಿಲ್ಲ. ಅಂದ್ಮೇಲೆ ಇದರಲ್ಲಿ ಯಾವುದೋ ಕಾಣದ ಕೈ ಪಿತೂರಿ ಇದೆ. ರಾತ್ರಿ 10 ಗಂಟೆಗೆ ಜಗನ್ನಾಥ್ ರೌಂಡ್ಸ್ ಹೋದಾಗ ಖೈದಿ ತ್ಯಾಗರಾಜ್ ಚೆನ್ನಾಗೇ ಇದ್ದ. ರಾತ್ರಿ ಊಟಾನೂ ಮಾಡಿದಾನೆ ಅಂತ ವಾರ್ಡನ್ ನಾರಾಯಣ್ ಹೇಳಿದ್ದಾರೆ. ಅದು ಅಲ್ಲದೆ ಜಗನ್ನಾಥ್ ಒಬ್ಬ ನಿಷ್ಠಾವಂತ ಅಧಿಕಾರಿ. ಅವರು ಜೈಲ್ನ ದೇವರಗುಡಿ ಅಂತ ತಿಳ್ಕೊಂಡಿದ್ದಾರೆ. ಖೈದಿಗಳನ್ನ ತನ್ನ ಮಕ್ಕಳ ಹಾಗೆ ಕಾಪಾಡ್ತಿದ್ರು ಅಂತ ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾದವರು. ಇವ್ರು ಹೊಡೆದಿದ್ದಕ್ಕೆ ಆತ ಸತ್ತ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡೋದನ್ನ ನಂಬಕ್ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಮನುಷ್ಯ ವಿಷ ಕುಡಿದ ಕೂಡಲೇ ಸಾಯ್ಬೇಕು ಅಂತ ಏನಿಲ್ವಲ್ಲ? ನೋವು ತಿಂದ ಮೈ ನರಳಿ ನರಳಿ ಸತ್ತಿದೆ. ಆ ಅಪವಾದನ ಮುಚ್ಚೋಕ್ಕೋಸ್ಕರ ಜೀವಾವಧಿ ಶಿಕ್ಷೆ ಅನುಭವಿಸ್ತಾರೋ ಈ ಖೈದಿಗಳ ಮುಖಾಂತರ ಹೆಣಾನ ಸೆಲ್ನಿಂದ ಹೊರಗಡೆ ಸಾಕ್ಸಿ ಸುಟ್ಟಿದ್ದಾರೆ. ಆ ಹೆಣಾನ ಹೊರಗಡೆ ಸಾಕ್ಸುವಾಗ ನೋಡಿರೋ ಖೈದಿಗಳು ಈ ಸಾಕ್ಷಿ ಪತ್ರಕ್ಕೆ ಸೈನ್ ಮಾಡಿದ್ದಾರೆ. ಸುಳ್ಳು ಸುಳ್ಳು ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಎಲ್ಲ ಸಲದ ಆರೋಪನ ಒರೆಸಿ ನನ್ನನ್ನು ಒಬ್ಬ ಕೊಲೆಗಾರ ಅಂತ ಪ್ರೂವ್ ಮಾಡಕ್ ಪ್ರಯತ್ನ ಮಾಡಬೇಡಿ. ಯುವರ್ ಆನರ್, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಕರ್ತವ್ಯವೇ ದೇವರು ಅಂತ ತಿಳ್ಕೊಂಡಿರೋ ನಾನು ಇದುವರೆಗೂ ತ್ಯಾಗರಾಜನ್ ಬಿಟ್ಟು ಬೇರೆ ಯಾವ ಕೈದಿ ಮೇಲೂ ಕೈ ಮಾಡಿಲ್ಲ. ನನ್ನ ನಂಬಿ ಯುವರ್ ಆನರ್, ಪ್ಲೀಸ್ ನನ್ನ ನಂಬಿ. ಯಾರೋ ಡಕಾಯಿತರು ತನ್ನ ಸಂಸಾರವನ್ನು ಹಾಳು ಮಾಡಿರುವುದಕ್ಕೆ ಆ ತ್ಯಾಗರಾಜನೇ ಕಾರಣ ಎಂದು ಶಿಕ್ಷೆಗೆ ಗುರಿಯಾಗಿದ್ದ ಒಬ್ಬ ಖೈದಿಗೆ ನೀತಿಯನ್ನು ಬೋಧಿಸಬೇಕಾದ ಒಬ್ಬ ನಿಷ್ಠಾವಂತ ಜೈಲರ್ ಆವೇಶದಿಂದ ಆ ಖೈದಿಯನ್ನೇ ಕೊಂದು ದೇಹವನ್ನು ಸುಟ್ಟು ತ್ಯಾಗರಾಜನ್ನು ಖೈದಿಯು ಜೈಲಲ್ಲೇ ಇಲ್ಲವೆಂದು ರೆಕಾರ್ಡ್ ಸೃಷ್ಟಿ ಮಾಡಿ ತಪ್ಪಿತಸ್ಥರಾಗಿದ್ದಾರೆ. ಆದ್ದರಿಂದ ಈ ನ್ಯಾಯಾಲಯವು ಆರೋಪಿ ಜಗನ್ನಾಥ್ ರವರನ್ನು ಅಪರಾಧಿ ಎಂದು ಪರಿಗಣಿಸಿ ಐಪಿಸಿ ಸೆಕ್ಷನ್ 302ರ ಪ್ರಕಾರ 10 ವರ್ಷ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಏನ್ ನಿನ್ನ ಹೆಸರು? ಜಗನ್ನಾಥ್. ನಿಮ್ಮ ತಂದೆ ಹೆಸರು? ರಾಮನಾಥ್. ಎಷ್ಟು ವರ್ಷ ಸಜಾ? 10 ವರ್ಷ. ಓ, 10 ಇಯರ್ಸ್. ಹಾ, ಮರ್ಡರ್ ಕೇಸು. ಹ್ಮ್, ಏ ಇವನ್ನ ಸರಿಯಾಗಿ ಸರ್ಚ್ ಮಾಡಿ ಒಳಗೆ ಕರ್ಕೊಂಡು ಹೋಗ್ರಯ್ಯ. ಶ್ರೀನಾಥ. ಎಸ್ ಸರ್. ಹೈಟು ವೆಯ್ಟು ಚೆಸ್ಟ್ ಎಲ್ಲ ಬರೋಬ್ಬರಿ ಚೆಕ್ ಮಾಡಿಸಿದ್ದೆ ಹೌದಲ್ಲ? ಎಲ್ಲ ಚೆಕ್ ಮಾಡಿಸಿದ್ದೀನಿ ಸರ್. ಭಾರಿ ಕಟ್ಮಸ್ತ ಆಗದನ. ಸೆಕ್ಯೂರಿಟಿ ಬಂದೋಬಸ್ತ ಆಗಿರ್ಬೇಕು. ನಮ್ಮ ತ್ಯಾಗರಾಜ್ಗೆ ಹಾಕಿತ್ತಲ್ಲ, ಅದ ತುರಂಗಕ್ಕೆ ಒಯ್ದು ಇವನ್ನ ಹಾಕು. ಓಕೆ ಸರ್. ಏ ಮಗನ, ಮಾಜಿ ಅಂತ ಹಂಗ ಸೀದಾ ಕರ್ಕೊಂಡು ಹೊಂಟೇನ? ಹಂಗ ಹೋಗುವಾಗ ತಟ್ಟಿ ಲೋಟ ಚೆರ್ಗಿ ಬೆಡ್ಶೀಟ್ ಕೊಡ್ಸಿ ಹಂಗ ಕರ್ದೋ ಈ ಮಗನ.